ಹಾಯ್ ಸ್ಟೂಡೆಂಟ್ಸ್ ನಾವಿಲ್ಲಿ ಗೋಳಿಹಿಂಗರ ನಾಟಕವನ್ನ ಶುರು ಮಾಡಿದ್ದೀವಿ ಕೋಡಂಗಿ ಮತ್ತೆ ಭಾಗವತ ಕೂಡ ನಾಟಕವನ್ನ ಶುರು ಮಾಡಿದ್ದಾರೆ ಕೋಡಂಗಿನ ಯಾಕೆ ಬಂದೆ ಅಂತ ಹೇಳಿದ್ರೆ ಕತೆ ಕೇಳಕ್ಕೆ ಬಂದೆ ಅಂತ ಹೇಳಿ ಭಾಗವತರಿಗೆ ಹೇಳುವಂತದ್ದನ್ನ ನೋಡ್ತೀವಿ ಇಲ್ಲಿ ಸಂಪ್ರದಾಯವಾಗಿ ಭಾಗವತರ ಕಥೆಯನ್ನ ಮುಂದುವರಿಸ್ತಾ ಹೋಗುವಂತದ್ದು ಆದ್ರೆ ಇಲ್ಲಿ ಕೋಡಂಗಿ ಮತ್ತೆ ಇಬ್ಬರು ಕೂಡ ಸಂಭಾಷಣೆಯನ್ನ ಮಾಡ್ತಾ ಮುಂದುವರಿಸ್ತಿರುವಂತದ್ನ ನಾವು ನೋಡ್ತಾ ಹೋಗ್ಬೋದು ಕತೆಯನ್ನ ಈಗ ಇಲ್ಲಿ ಕತೆ ಹಿಂದಿಂದು ಕೂಡ ಬೇಡ ಈಗ ನಡೀತಾ ಇರುವಂತದ್ದು ಕೂಡ ಬೇಡ ಹಳೆ ಕತೆ ಇದೆಯಲ್ಲ ಪುರಾಣದ ಕತೆಗಳು ಅವು ಕೂಡ ಬೇಡ ಈಗ ಮುಂದೆ ನಡಿಬೇಕಾಗಿರೋದನ್ನ ಹೇಳಿ ಅಂತ ಹೇಳ್ಬಿಟ್ಟು ಕೋಡಂಗಿ ಕೇಳ್ತಾ ಹೋಗುತ್ತೆ ಆಗ ಭಾಗವತ್ ಹೇಳ್ತಾರೆ ಹೇಳಲ ಕೋಡಂಗಿ ನಾವಿಲ್ಲಿ ಕೋಡಂಗಿನ ಸ್ವಾಮಿ ಕೋಡಂಗಿ ಅನ್ನುವಂಥದ್ನ ನಾವು ಕೋತಿ ಚೇಷ್ಟೆ ಮಾಡೋರ್ಗು ಕೂಡ ಕರಿತಾ ಹೋಗ್ತಿವಿ ಅದೇ ರೀತಿ ಇಲ್ಲಿ ವಿದೂಷಕನ ಹಾಸ್ಯದ ಪಾತ್ರವನ್ನ ಇಲ್ಲಿ ಕೋಡಂಗಿ ಮಾಡ್ತಾ ಹೋಗುವಂತದ್ನ ಮುದ್ದುಕುನು ನೋಡ್ತಾ ಹೋಗ್ಬೋದು ಆಗ ಕತೆ ಹೇಳ ಅಂತ ಹೇಳ್ಬಿಟ್ಟು ಭಾಗವತರು ಕೇಳಿದಾಗ ಕೋಡಂಗಿ ಹೇಳಿ ಸ್ವಾಮಿ ಕೇಳ್ತೀನಿ ಅಂತ ಆಗ ಭಾಗವತರು ಹಾಗಿದ್ರೆ ಕೇಳಯ್ಯ ಒಂದಾನೊಂದು ಕಾಲದಲ್ಲಿ ಒಂದೊಂದೂರು ಸಾಮಾನ್ಯವಾಗಿ ನಾವು ಕತೆಗಳನ್ನ ಹೇಳ್ಬೇಕು ಅಂತಂದ್ರೆ ಹೀಗೆ ಒಂದಾನೊಂದು ಊರಲ್ಲಿ ಒಂದಾನೊಂದು ಕಾಲದಲ್ಲಿ ಒಬ್ಬ ರಾಜ ರಾಣಿ ಇದ್ದು ಅಂತ ಶುರು ಮಾಡ್ತೀವಲ್ವಾ ಆತರ ಭಾಗವತರು ಕಥೆಯನ್ನ ಶುರು ಮಾಡೋದಕ್ಕೆ ಆರಂಭ ಮಾಡ್ತಾರೆ ಆದ್ರೆ ಕೋಡಂಗಿ ಒಂದಾನೊಂದೂರು ಅಂದರೆ ನಮ್ಮೂರು ಆದೀತೋ ನೀವ್ ಯಾಕೆ ಬೇರೆ ಊರ್ನೆಲ್ಲ ಹೇಳ್ತೀರಿ ಯಾವ್ದಾದ್ರು ಒಂದ್ ಊರು ಅಂತಂದ್ರೆ ನಮ್ಮೂರ ಆಗ್ಬೋದಾ ಆಗ ಭಾಗವತರು ಹೇಳ್ತಾರೆ ನಿಮ್ ಊರ್ ಯಾವ್ದು ಹಾಗಾದ್ರೆ ಕೋಡಂಗಿ ಶಿವಪುರ ಊರ ಹೆಸರು ಶಿವಪುರ ಅಂತ ಹೇಳಿ ಕೋಡಂಗಿ ಹೇಳುತ್ತೆ ಇಲ್ಲಿ ಒನ್ ಮಾರ್ಕ್ಸ್ ಕೇಳ್ತಾರೆ ಬೋಳೆ ಶಂಕರನ ಊರು ಯಾವ್ದು ಅಂತ ಹೇಳಿ ಆಗ ಶಿವಪುರ ಅಂತಾನೆ ಬರಿಬೇಕು ಶಿವಪುರ ಭಾಗವತ ಆದೀತು ಆಗ್ಬೋದು ಶಿವಪುರ ಅಂತಾನೆ ಇಟ್ಕೊಳ್ಳೋಣ ನಾವು ಬೇರೆ ಯಾವ ಊರ ಹೆಸರುನು ಕೂಡ ಬೇಕಾಗಿಲ್ಲ ಕೋಡಂಗಿ ಶಿವಪುರವಾಗೋದಾದ್ರೆ ನನ್ನ ಮಿತ್ರ ಉರ್ಫ್ ಯಜಮಾನನ ಕತೆ ಆಗಬಹುದಲ್ಲ ಶಿವಪುರ ಅಂತ ಇಟ್ಕೊಳ್ಳೋಣ ಆದ್ರೆ ಅದ್ರಲ್ಲೇನೆ ಬೇರೆ ಯಾರನ್ನು ಕತೆ ಒಳಗಡೆ ನಾವು ಸೇರ್ಸ್ಕೊಳೋದ್ ಬೇಡ ನನ್ ಫ್ರೆಂಡ್ ಇದನ್ನ ಒಬ್ಬ ಮಿತ್ರ ಇದ್ದಾನೆ ನಮ್ ಆ ಉರ್ಫ್ ಅಂತಾನೆ ಯಜಮಾನ ಇದನ್ನಲ್ಲ ಆ ಕತೆನೆ ನಾವು ಹೇಳ್ತಾ ಹೋಗ್ಬೋದಲ್ವಾ ಆಗ ಹೇಳ್ತಾರೆ ಭಾಗವತ ಯಾರಪ್ಪ ನಿನ್ನ ಮಿತ್ರ ಉರ್ಫ್ ಯಜಮಾನ ಹಾಗಾದ್ರೆ ಯಾರು ನಿನ್ನ ಫ್ರೆಂಡ್ ಮತ್ತೆ ಯಜಮಾನ ಯಾರು ಬೆಪ್ತಕಡಿ ಬೋಳೆಶಂಕರ ಈಗ ಅವನ ಹೆಸರನ್ನ ಕೂಡಂಗಿ ಹೇಳ್ತಾನೆ ನಮ್ಮ ಯಜಮಾನ ಮತ್ತೆ ನನ್ನ ಫ್ರೆಂಡ್ ಯಾರೋ ಗೊತ್ತ ಬೆಪ್ತಕಡಿ ಬೋಳೆಶಂಕರ ಶುದ್ಧ ದಡ್ಡ ಪೆದ್ದ ಇದನ್ನೆಲ್ಲ ಅವನೇ ಬೋಳೆ ಶಂಕರ ಅಂತ ಏನಪ್ಪ ಅವನ ವಿಶೇಷ ಅವನ್ ಏನ್ ಸ್ಪೆಷಲ್ ಬೆಪ್ತಕಡಿ ಅಂತ ಹೇಳ್ತಿಯಲ್ಲ ಏನ್ ವಿಶೇಷ ಅವನಲ್ಲಿ ಅವನ ಬಗ್ಗೆ ಕತೆ ಹೇಳು ಅಂತ ಅಯ್ಯೋ ಎಷ್ಟು ಅಂತ ಹೇಳ್ತೀರಾ ಅವನ ವಿಶೇಷ ಎಷ್ಟಿವೆ ಅಂದರೆ ಒಂದು ಹೇಳಕ್ ಇಲ್ಲ ಅಷ್ಟೊಂದು ವಿಶೇಷ ಅವನಲ್ಲಿ ಇದೆ ಅದನ್ನ ನಾವು ಹೇಳಕ್ ಆಗೋದಿಲ್ಲ ನೀನು ಅವನಲ್ಲಿ ಕೆಲ್ಸಕ್ಕಿದೀಯೋ ನೀನ್ ಅವನ ಹತ್ರ ಕೆಲ್ಸಕ್ಕಿದೀಯಾ ಯಜಮಾನ ಅಂತ ಹೇಳ್ತೀಯಲ್ಲ ಹೌದು ಎಷ್ಟಪ್ಪ ನಿನ್ನ ಸಂಬಳ ನೀನು ಯಜಮಾನನ ಹತ್ರ ಕೆಲ್ಸಕ್ಕಿದ್ಯಾ ಅಲ್ವಾ ಬೋಳೆಶಂಕರನ ಹತ್ರ ಎಷ್ಟ್ ಕೊಡ್ತಾನೆ ನಿನ್ ಸಂಬಳನ ದಿನಕ್ಕೆ ಕೆನ್ನೆ ಮೇಲೆ ಹತ್ತೇಟು ಅವನ್ ದಿನಕ್ಕೆ ನನ್ ಕೆನ್ನೆಗೆ ಹತ್ತೇಟ್ ಕೊಡ್ತಾನೆ ಅದೇ ನನಗೆ ಸಂಬಳ ಆಗ ಭಾಗವತ್ ಹೇಳ್ತಾರೆ ದಿನಕ್ಕೆ ಹತ್ತಾದರೆ ತಿಂಗಳಿಗೆ ಮುನ್ನೂರಾಯ್ತು ವರ್ಷಕ್ಕೆ ಮೂರು ಸಾವಿರದ ಆರು ನೂರ್ ತಗೊಳಪ್ಪ ಯಾರಿಗುಂಟು ಯಾರಿಗಿಲ್ಲ ಇಷ್ಟು ಸಂಬಳ ತಗೊಂಡೇನಪ್ಪ ಮಾಡ್ತಿ ಆಗ ಭಾಗವತ್ರು ನಿನ್ಗೆ ಒಂದು ದಿನಕ್ಕೆ ಹತ್ತಾದ್ರೆ ತಿಂಗಳಿಗೆ ಮುನ್ನೂರಾಗುತ್ತೆ ವರ್ಷಕ್ಕೆ ಮೂರ್ ಸಾವಿರದ ಆರ್ನೂರು ಏಟಾಗುತ್ತೆ ಆದ್ರೆ ಯಾರ್ಗುಂಟು ಯಾರಿಗಿಲ್ಲ ಎಷ್ಟೊಂದು ಶ್ರೀಮಂತ ನೀನ್ ಇಷ್ಟು ಸಂಬಳ ತಗೊಂಡೇನ್ ಮಾಡ್ತೀಯ ಅಂತ ಹೇಳ್ಬಿಟ್ಟು ಭಾಗವತ್ರು ಕೇಳ್ತಾರೆ ಅಲ್ಲಿ ನೀವು ಗುರ್ತಾಕೊಳ್ಳಿ ಇಲ್ಲಿ ವರ್ಷಕ್ಕೆ ವರ್ಷಕ್ಕೆ ಮೂರು ಸಾವಿರದ ಆರು ನೂರೆಂಟಾಯ್ತು ದಿನಕ್ಕೆ ಹತ್ತಾದ್ರೆ ತಿಂಗಳಿಗೆ ಮುನ್ನೂರಾಯ್ತು ವರ್ಷಕ್ಕೆ ಮೂರು ಸಾವಿರದ ಆರು ನೂರೆಂಟಾಯ್ತು ಇದನ್ನ ನಾವು ಸಂದರ್ಭದಲ್ಲಿ ಕೇಳ್ತಾ ಹೋಗ್ತಾರೆ ಅದನ್ನ ನೀವು ಗುರ್ತಾಕೋಬೇಕು ಮತ್ತೆ ಇನ್ನೊಂದು ಕೋಡಂಗಿ ಹೇಳುವ ಅಂತದ್ದು ಬ್ಯಾಂಕಿನಲ್ಲಿ ಕೂಡಿಸಿಟ್ಟು ಅದನ್ನ ನೀನ್ ಏನ್ ಮಾಡ್ತೀಯ ಅಂತ ಕೇಳಿದಾಗ ಬ್ಯಾಂಕಿನಲ್ಲಿ ಕೂಡಿಸಿಟ್ಟು ಮದುವೆ ಆದ ಮೇಲೆ ಹೆಂಡತಿಗೆ ಕೊಡ್ತೀನಿ ಇದನ್ನ ಹಿನ್ನೆಲೆಯಾಗಿ ನಾವು ನೋಡ್ತಾ ಹೋದ್ರೆ ವರ್ಷಕ್ಕೆ ಮೂರ್ ಸಾವಿರದ ಆರ್ನೂರ ಎಂಟಾಯ್ತು ಅಂತ ಹೇಳ್ತಾ ಹೋದ್ರೆ ಇಲ್ಲಿ ನಾವು ಕೋಡಂಗಿ ಅಷ್ಟು ದುಡ್ಡನ್ನ ತಗೊಂಡು ಏನ್ ಮಾಡ್ತಾನೆ ಅಂತಂದ್ರೆ ಅದನ್ನ ಬ್ಯಾಂಕ್ ಅಲ್ಲಿ ಇಟ್ಟು ಬ್ಯಾಂಕಿನಲ್ಲಿ ಕೂಡಿಸಿಟ್ಟು ಮದುವೆ ಆದ ಮೇಲೆ ಹೆಂಡತಿಗೆ ಕೊಡ್ತೀನಿ ಭಾಗವತ್ರು ಹೇಳುವಂತದ್ದು ಇಷ್ಟು ದುಡ್ಡನ್ನ ನೀನ್ ಏನು ಮಾಡ್ತೀಯಪ್ಪ ಅಂತ ಕೇಳಿದಾಗ ಕೋಡಂಗಿ ಬ್ಯಾಂಕ್ನಲ್ಲಿ ಕೂಡಿಸಿ ಕೂಡ್ಸಿ ಇಟ್ಟು ಅದನ್ನ ಆದ ಆದ್ಮೇಲೆ ನಾನು ಹೆಂಡತಿ ಬರ್ತಾಳಲ್ಲ ಆವಾಗ ಕೊಡ್ತೀನಿ ಅಂತ ಆಗ ಭಾಗವತ್ರು ಹೇಳ್ತಾರೆ ಭಲೆ ದೊಡ್ಡ ಶ್ರೀಮಂತನಪ್ಪ ನೀನು ಈಗೇನು ನಿನ್ನ ಕತೆ ಹೇಳಲ್ಲ ಶಂಕರನ ಕತೆ ಹೇಳಲ್ಲ ಈಗ ನಿನ್ ಶ್ರೀಮಂತ ಆಗ್ಬಿಟ್ಟಿದ್ಯಾ ನಿನ್ ಕತೆ ಬೋಳೆ ಶಂಕರನ ಕತೆ ಹೇಳಲ ಅಂತ ಕೇಳ್ತಾರೆ ಭಾಗವತ್ರು ಯಜಮಾನರ ಕತೆ ಹೇಳಿ ಸ್ವಾಮಿ ಹಾಗಾದ್ರೆ ಇಲ್ಲಿ ಯಜಮಾನ ಯಾರು ಬೋಳೆ ಶಂಕರ ಕಥೆನೇ ಕತೆನೆ ಹೇಳಿ ಅಂತ ಕೂಡಂಗಿ ಕೇಳ್ಕೊಳುತ್ತೆ ಆಯ್ತಪ್ಪ ಒಂದಾನೊಂದು ಕಾಲದಲ್ಲಿ ಒಂದಾನೊಂದೂರು ಶಿವಪುರದಲ್ಲಿ ಬೆಪ್ತಕಡಿ ಬೋಳೆಶಂಕರ ಅಂತಿದ್ದ ಅವನ ತಂದೆ ಯಾರು ಭಾಗವತ್ರು ಕತೆಯನ್ನ ಶುರು ಮಾಡ್ತಾ ಹೋಗ್ತಾರೆ ಇಲ್ಲಿ ಭಾಗವತ್ನ ಕಥೆಯನ್ನು ಹೇಳೋದಕ್ಕೆ ಮುಂದುವರ್ಸಕೇನೆ ಇವ್ರನ್ನ ನಾಯಕರಾಗಿ ಹಾಸ್ಯಗಾರರಾಗಿ ಸೂತ್ರದಾರರಾಗಿ ಬಳಸ್ಕೊಳ್ತಾ ಹೋಗುವಂಥದ್ನ ನಾವು ನೋಡ್ತಾ ಹೋಗ್ಬೋದು ಮಧ್ಯ ಮಧ್ಯದಲ್ಲಿ ಇವರು ಭಾಗವತ್ರು ಸಂಭಾಷಣೆಯನ್ನ ಮುಂದುವರ್ಸೋದಕ್ಕೆ ಬರುವಂತವ್ರು ಆಗ ಅವನ್ ಕಥೆಯನ್ನ ಶುರು ಮಾಡ್ತಾರೆ ಭಾಗವತ್ರು ಶಿವಪುರದಲ್ಲಿ ಬೆಕ್ ತಗಡಿ ಬೋಳೆಶಂಕರ ಅಂತಿದ್ದ ಅವನ ತಂದೆ ಯಾರು ಕೋಡಂಗಿಯನ್ನ ಕೇಳುವಂತದ್ದು ಕೋಡಂಗಿ ಹೇಳುತ್ತೆ ಇಲ್ಲಿ ಹಾಸ್ಯವಾಗಿ ಅವರಪ್ಪ ಅವರಪ್ಪ ಯಾರು ಅವನ ತಂದೆ ಅವನ ತಂದೆ ಯಾರು ಅವರಪ್ಪನ ತಂದೆಯ ಅಪ್ಪನ ತಂದೆಯ ಅಪ್ಪನ ತಂದೆ ಸ್ವಾಮಿ ಆ ಕುಟುಂಬ ಎಷ್ಟು ಹಳೆಯದು ಅಂದರೆ ಅದರ ಮೂಲ ಪುರುಷ ಯಾರು ಅಂದ್ಲೇ ಗೊತ್ತಿಲ್ಲ ಕೂಡಂಗಿನ ಇಲ್ಲಿ ಆಸೆ ಬಳಸ್ಕೊಂಡಿದ್ದಾರೆ ಅನ್ನುವಂಥದ್ನ ಹೇಳ್ತಾ ಬಂದಿದ್ದೀನಿ ಆ ಇಲ್ಲಿ ಅಹ್ ಬೋಳೆಶಂಕರನ ತಂದೆ ಯಾರು ಅಂತಂದ್ರೆ ತಂದೆ ಅಪ್ಪನ ತಂದೆ ಅಪ್ಪನ ತಂದೆ ಇಲ್ಲಿ ಅವರ ಅಪ್ಪನ ತಂದೆ ಅವರ ಅಪ್ಪನ ತಂದೆ ಇಲ್ಲಿ ಎರಡು ಮೂರು ತಲೆಮಾರ ಹೆಸರುಗಳು ಮಾತ್ರ ನಾವು ನೆನ್ಪಿಟ್ಕೊಳಕಾಗುವಂಥದ್ದು ನಮ್ಮ ಹಿರಿಕರ್ನ ತಲೆಮಾರುಗಳನ್ನ ಆದ್ರೆ ಇಲ್ಲಿ ಅವ್ರ ಹೆಸರುಗಳನ್ನ ಹೇಳ್ದೆ ಬರೀ ಅವ್ರ ತಂದೆ ಅವ್ರ ತಂದೆ ಅಂತ ಹೇಳಿ ಹೆಸ್ನ ಹೇಳ್ತಾ ಹೋಗುವಂತದ್ನ ನೋಡ್ಬೋದು ಸ್ವಾಮಿಯ ಕುಟುಂಬ ಎಷ್ಟು ಹಳೆಯದು ಅಂದ್ರೆ ಮೂಲ ಪುರುಷ ಯಾರು ಅಂತಲೇ ಗೊತ್ತಿಲ್ಲ ಬೋಳೆಶಂಕರನ್ ತಂದೆ ತಂದೆ ಅವರು ಈ ತರ ಹೇಳ್ತಾ ಹೋಗುತ್ತಲ್ಲ ಅದ್ರ ಮೂಲ ಯಾರು ಅಂತ ಹೇಳಿ ಇದುವರೆಗೂ ಗೊತ್ತೇ ಇಲ್ಲ ಆಗ ಭಾಗವತ್ ಹೇಳ್ತಾರೆ ಮೂಲ ಪುರುಷ ಮಂಗನಂತ ಮಾನವನೋ ಎಲ್ಲರಿಗೂ ಒಂದ್ ಕಾನ್ಸೆಪ್ಟು ಅಲ್ವಾ ಹೆಂಗೆ ಅಂತಂದ್ರೆ ಮಾನವ ಅನ್ನುವಂಥದ್ದು ಯಾವ್ದ್ರಿಂದ ಬಂದಿದ್ದಾನೆ ಅಂದ್ರೆ ಮಂಗನಿಂದ ಮಾನವ ಎಲ್ಲರೂ ಹೇಳುವಂತದ್ದು ಆದ್ರಿಂದ ಓ ಈ ಮಾನವ ಇದನ್ನೆಲ್ಲ ಅವನು ಮಂಗನ ಕಾಲದಿಂದ ಬಂದಿರುವಂತವನ ಮೂಲ ಪುರುಷ ಮಂಗ ಅಂತ ಹೇಳ್ಕೊಬೋದಾ ಅಂತ ಹೇಳ್ಬಿಟ್ಟು ಡಾರ್ವಿನ್ ಸಿದ್ಧಾಂತ ತರ ಭಾಗವತರು ಹೇಳ್ತಾ ಹೋಗ್ತಾರೆ ಕೋಡಂಗಿ ಮಂಗನಂತ ಮಾನವನೋ ಮಾನವನಂತ ಮಂಗನೋ ಅಂತೂ ಭಾರಿ ಪುರಾತನ ವಂಶ ಸ್ವಾಮಿ ಅದೇನು ಮಂಗನಂತ ಮಾನವ ಅಂದಿರಲ್ಲ ನಿಜ ಇರಬೇಕು ಯಾಕಂತೀರೋ ನಮ್ಮ ಮಿತ್ರನ ವಂಶದವರಿಗೆ ಈಗಲೂ ಮೀಸೆದಾಡಿ ಬೆಳೆಯುತ್ತವೆ ದಿನ ಬೋಳಿಸಿಕೊಳ್ತಾರೆ ಇಲ್ಲಿ ನೀವ್ ಹೇಳಿರಲ್ಲ ಮಂಗನಂತ ಮಾನವನೋ ಮಾನವನಂತ ಮಂಗನೋ ಅಂತ ಇವ್ರದು ತುಂಬಾ ಹಿಂದಿನಿಂದ ಬಂದಿರುವಂತ ಸ್ವಾಮಿ ಇರ್ಲಿ ನಿಜ ಇರ್ಬೇಕು ಯಾಕಂದಿರೋ ನಮ್ಮ ಮಿತ್ರ ಇದನ್ನಲ್ಲ ಬೋಳೆಶಂಕರ ಅವರ ಎಲ್ಲರಿಗೂ ಕೂಡ ಮೀಸೆದಾಡಿ ಬೆಳೀತಾ ಇದೆ ದಿನ ಅವರು ಅದನ್ನ ಬೋಳ್ಸ್ಕೊಳ್ತಾರೆ ಅಂತ ಆಗ ಭಾರಿ ಹಳೆ ಮನೆತನ ಅಂತಾಯ್ತು ಗೊತ್ತಾಯ್ತು ಬಿಡಪ್ಪ ತುಂಬಾ ಹಿರಿಯ ವಂಶ ಹಳೇ ಕಾಲದವರು ಇವರು ಅಂತ ಆಯ್ತು ಇನ್ನು ಮುಂದೆ ಕತೆ ಹೇಳೋಣ ಕೊಡಂಗಿ ಸರಿ ಈಗ ಇಲ್ಲಿಗೆ ನಿಲ್ಸೋಣ ಅವ್ರ ವಂಶದನ್ನ ಮುಂದೆ ಪೋಳೆಶಂಕರನ್ ಕಥೆನ ಶುರು ಮಾಡೋಣ ಹೇಳಿ ಸ್ವಾಮಿ ಹಾಗಿದ್ದರೆ ಶಿವಪುರದ ಬಗ್ಗೆ ಒಂದು ಹಾಡು ಹೇಳಿ ಕುಣಿ ಆಮೇಲೆ ಕತೆ ಶುರು ಮಾಡೋಣ ಆಗ ಭಾಗವತರು ಶಿವಪುರದ ಬಗ್ಗೆ ಒಂದು ಹಾಡನ್ನ ಹೇಳಿ ಕುಣಿಯೋಣ ಆಮೇಲೆ ಕಥೆಯನ್ನ ಶುರು ಮಾಡ್ತೀನಿ ಅಂತ ಹೇಳ್ತಾರೆ ಕೋಡಂಗಿ ಹೇಳುತ್ತೆ ಹಾಡ್ನಾ ಕಾಯ್ದ ಕಂಗಳ ಕೂಲು ಮಾಡುವ ಹುಲ್ಲು ಎಲ್ಲಿದೆ ಹೇಳಿರಿ ತೆರೆಯ ಚಿಮುಕಿಸಿ ಕರಿಯ ಪಾಪವ ತೊಳೆವ ತೊರೆಯನ್ನು ತೋರಿರಿ ಅರಳಿ ಕತ್ತಲ ದೂರ ಮಾಡುವ ಸೂರ್ಯಕಾಂತಿಯ ತೋರಿ ಉಗುರು ಬೆಚ್ಚನೆ ಪ್ರೀತಿ ಎಲ್ಲಿದೆ ಅಲ್ಲಿ ಶಿವಪುರ ಎನ್ನಿರಿ ಇಲ್ಲಿ ಶಿವಪುರದ ಊರಿನ ಮಹಿಮೆ ಹಿರಿಮೆಯನ್ನ ಇಲ್ಲಿ ಕೂಡಂಗಿ ಹೇಳ್ತಾ ಹೋಗುತ್ತೆ ಶಿವಪುರ ಅನ್ನುವಂಥದ್ದು ಒಂದು ಇಲ್ಲಿ ನಾಟಕದಲ್ಲಿ ಕಲ್ಪನೆಯಲ್ಲಿ ಇರುವಂತ ಒಂದು ಊರ ಹೆಸರು ಅದು ಹೇಗಿದೆ ಅನ್ನುವಂಥದ್ನ ಇಲ್ಲಿ ಹೇಳ್ತಾ ಹೋಗ್ತಾರೆ ಇಲ್ಲಿ ಎಲ್ಲರನ್ನ ಕೂಡ ಕೂಲ್ ಮಾಡುವಂತ ಹುಲ್ಲು ಎಲ್ಲಿದೆ ಹೇಳಿರಿ ಅಂದ್ರೆ ಕಾಯ್ದ ಕಂಗಳ ತೆರೆಯ ಚುಮುಕಿಸಿ ಕರಿಯ ಪಾಪವ ತೊಳೆವ ತೊರೆಯನ್ನು ತೋರಿ ಅಂದ್ರೆ ಹರಳಿ ಕತ್ತಲ ದೂರ ಮಾಡುವ ಸೂರ್ಯಕಾಂತೆ ತೋರಿ ಇಲ್ಲಿ ಪ್ರತಿಯೊಂದು ಕೂಡ ಇಲ್ಲಿ ನಮ್ಮಲ್ಲಿ ಚೆನ್ನಾಗಿದೆ ಅನ್ನುವಂಥದ್ದು ಸೂರ್ಯಕಾಂತಿ ಅಂದ್ರೆ ಎಲ್ಲೆಲ್ಲೂ ಕೂಡ ಸುಖ ಸಂತೋಷ ಇದೆ ಅನ್ನುವಂಥದ್ನೆ ನಾವು ನೋಡ್ತಾ ಹೋಗ್ತಿವಿ ಅಂತದ್ರಲ್ಲಿ ಎಲ್ಲರಿಗೂ ಕೂಡ ಪ್ರೀತಿಯನ್ನ ತೋರಿಸುವಂತದ್ದು ಎಲ್ಲೂ ಕೂಡ ಕತ್ಲೆ ಅನ್ನುವಂಥದ್ದಿಲ್ಲ ಎಲ್ಲರ ಪಾಪವನ್ನ ತೊಳೆದು ಪ್ರೀತಿ ಕರುಣೆ ವಿಶ್ವಾಸ ಅನ್ನುವಂಥದ್ನೆ ಕಡೆ ಬೆಳೆಸಿ ಪ್ರೀತಿಯನ್ನೇ ತೋರುವಂತ ಊರು ಅಂತ ಇಲ್ಲಿ ಕೋಡಂಗಿ ಊರಿನ ಬಗ್ಗೆ ವರ್ಣನೆಯನ್ನ ಮಾಡ್ತಾ ಹೋಗ್ತಾನೆ ಶಿವಪುರದ ಬಗ್ಗೆ ಕೋಡಂಗಿ ವರ್ಣನೆಯನ್ನ ಮಾಡಿ ಹೊಗಳಿ ನಾಟಕವನ್ನ ಶುರು ಮಾಡ್ತಾ ಹೋಗ್ತಾರೆ ಭಾಗವತರು ಆ ಶಿವಪುರದಲ್ಲಿ ಮಾನವರು ವಾಸವಾಗಿದ್ದರು ಆ ಮಾನವರಲ್ಲಿ ಮೂರು ಜನ ಅಣ್ಣ ತಮ್ಮಂದಿರು ಇಲ್ಲಿ ನಾವು ನೋಡ್ತಾ ಹೋಗ್ತೀವಿ ಶಿವಪುರದಲ್ಲಿ ಮಾನವರು ವಾಸವಾಗಿದ್ದರು ಶಿವಪುರದಲ್ಲಿ ಮನುಷ್ಯರೇ ವಾಸವಾಗಿರುವಂತದ್ದು ಆ ಮಾನವರಲ್ಲಿ ಮೂರು ಜನ ಅಣ್ಣ ತಮ್ಮಂದಿರು ನಾವು ಮೊದಲೇ ಪಾತ್ರವನ್ನ ಪರಿಚಯ ಮಾಡಿಕೊಳ್ಳುವಾಗ ನಾಟಕದಲ್ಲಿ ನೋಡಿದ್ವಿ ಅಲ್ವಾ ಮೂರು ಜನ ಅಣ್ಣ ತಮ್ಮಂದಿರು ದೊಡ್ಡವನು ಬಂದು ಸರದಾರ ಸೋಮಣ್ಣ ಇಲ್ಲಿ ನಾವು ನೋಡ್ಬೇಕು ದೊಡ್ಡವನ ಹೆಸರು ಏನಿದನಪ್ಪ ಅಂತಂದ್ರೆ ಸರದಾರ ಸೋಮಣ್ಣ ಸರದಾರ ಸೋಮಣ್ಣ ಆಳುವುದಕ್ಕೆ ಹುಟ್ಟಿದವನು ಕುರಿ ಕೋಳಿ ಕೊಂದವನು ಅವು ಸಿಗದಿದ್ದರೆ ಮತ್ತು ಸಾಧ್ಯವಾದರೆ ಮನುಷ್ಯನನ್ನು ಕೊಲ್ಲಬಲ್ಲವನು ಎರಡನೆಯವನು ಬಂದು ಸಾವುಕಾರ ಕಾಮಣ್ಣ ಇವನು ಎರಡನೇವನಿದನಲ್ಲ ಅವನು ಕಾಮಣ್ಣ ಸಾವುಕಾರ ಕಾಮಣ್ಣ ಹೊಟ್ಟೆ ಮಜಬೂತಣ್ಣ ಅದಕ್ಕೆ ಅವನ ಉರ್ಫ್ನಾಮೆ ಡಬ್ಬಣ್ಣ ಎಣಿಸೋದ್ರಲ್ಲಿ ಜಾಣ ಹಸು ಎಣಿಸುತ್ತಾನೆ ಹಣ ಎಣಿಸುತ್ತಾನೆ ಯಾರ್ಯಾರ ಜಮೀನು ಎಷ್ಟೆ ಕರೆ ಆಯ್ತಣ್ಣ ಅಂದರೆ ತಕ್ಷಣ ಅಂಕಿಯೊಳಗೆ ಹೇಳುವಾತ ಇನ್ನು ಮೂರನೆಯವನು ಅವನು ಬೋಳೆ ಶಂಕರ ಅವನಿಗೆ ಅವನಾಯಿತು ಸಿ ಭೂಮಿ ಸೀಮೆ ಆಯಿತು ಮಳೆ ಬೆಳೆ ಆಯಿತು ಒಂದು ನೊಣ ನೋಯಿಸಿದವನಲ್ಲ ಮಳೆ ಬರೋದನ್ನ ಒಂದು ವಾರಕ್ಕೆ ಮುಂಚೆನೆ ಹೇಳಬಲ್ಲ ನಿಂತ ನೀರಿಗೆ ಹರಿಯೋದಕ್ಕೆ ಕಾಲುವೆ ತೋಡಬಲ್ಲ ಅಕ್ಕಿ ಹಾಡಿನ ಅರ್ಥ ಹೇಳಬಲ್ಲ ಹೂವಿಗೆ ಬೀಳುವ ಕನಸು ಹೇಳಬಲ್ಲ ಇನ್ನೇನಪ್ಪ ಅಂದರೆ ಕೈ ಬೆರಳಿಲ್ಲದೆ ಎಣಿಸೋದಕ್ಕೆ ಬರೋದಿಲ್ಲ ಈ ಈ ಪ್ಯಾರವನ್ನ ಗುರುತಾಕೋಬೇಕಾಗುತ್ತೆ ಇಲ್ಲಿಂದ ಇಲ್ಲವರಿಗೆ ಯಾಕಂದ್ರೆ ಇಲ್ಲಿ ಭಾಗವತರು ಮೂರು ಜನ ಸೋದರರನ್ನ ಯಾವ ರೀತಿ ಪರಿಚಯವನ್ನ ಮಾಡ್ಕೊಳ್ತಾರೆ ಅಂತ ಹೇಳ್ಬಿಟ್ಟು ನಾಲ್ಕು ಮಾರ್ಕ್ಸ್ಗೆ ಕೇಳುವಂತದ್ನ ನಾವು ಹೋಗ್ತೀವಿ ಆಗ ನೀವು ಇದನ್ನ ಬರಿಬೇಕಾಗಿರುತ್ತೆ ಏನಂತ ಪರಿಚಯ ಮಾಡಿಕೊಡ್ತಾರೆ ಅಂದ್ರೆ ಅಲ್ಲಿ ಶಿವಪುರ ಅನ್ನುವಂಥದ್ದು ಅಲ್ಲಿ ಮೂರ್ ಜನ ಅಣ್ಣ ತಮ್ಮಂದಿರು ವಾಸವಾಗಿರ್ತಾರೆ ಮೊದಲನೇವನ್ ಬಂದು ಸರದಾರ ಸೋಮಣ್ಣ ಇವನು ಆಳೋದಕ್ಕೆ ಹುಟ್ಟಿದನೇನೋ ಅನ್ನೋ ರೀತಿ ಇರುವಂತವನು ಕೋಳಿ ಕುರಿ ಎಲ್ಲವನ್ನ ಕೊಂತಾನೆ ಅವು ಸಿಗದಿದ್ದರೆ ಮತ್ತು ಸಾಧ್ಯವಾದರೆ ಮನುಷ್ಯನನ್ನ ಕೊಲ್ಲಬಲ್ಲವನು ದುರಾಸೆ ಬುದ್ಧಿಯನ್ನ ಉಳ್ಳಂತವನು ಎರಡನೇವನು ಸಾಹ್ಕಾರ ಕಾಮಣ್ಣ ಹೊಟ್ಟೆ ಮಜಬೂತಣ್ಣ ಹೊಟ್ಟೆ ದಪ್ಪು ಮತ್ತೆ ಅವನ್ ಏನಂತಾರೆ ಅಂತಂದ್ರೆ ಹೊಟ್ಟೆ ಡುಮ್ಮಣ್ಣ ಅಂತ ಕೂಡ ಕರಿತಾ ಹೋಗ್ತಾರೆ ಹೆಣಿಸೋದ್ರಲ್ಲಿ ಜಾಣ ಹಸುನ ಹೆಣಿಸ್ತಾನೆ ಹಣ ಹೆಣಿಸ್ತಾನೆ ಯಾರ್ಯಾರ ಜಮೀನು ಎಷ್ಟೆಕರೆ ಐತಣ್ಣ ಅಂತಂದ್ರೆ ಅಂಕಿಅಂಶದೊಳಗನೆ ಆತನೆ ಎಲ್ಲವನ್ನ ಬಾಯಲ್ಲೇನೆ ಹೇಳ್ಬಿಡುವಂತವನು ಇನ್ನು ಮೂರನೇವನಿದ ಅವನೇ ನಮ್ಮ ಕಥಾ ನಾಯಕ ವೆಪ್ತ ಕಡಿ ಬೋಳೆಶಂಕರ ಅವನಿಗೆ ಅವನಾಯ್ತು ಅವನ ಭೂಮಿ ಸೀಮೆ ಆಯ್ತು ಅವನಾಯ್ತು ಅವನು ಹೊಲ ಗದ್ದೆ ಆಯ್ತಾ ಅಷ್ಟೇನೆ ಮಳೆ ಬೆಳೆ ಆಯ್ತು ಮಳೆ ಬಂದ್ರೆ ಬೆಳೆ ಬೆಳಿತಾನೆ ಯಾವಾಗ ಮಳೆ ಬರುತ್ತೆ ಯಾವ ಬೆಳೆ ಬೆಳಿಬೇಕು ಅನ್ನುವಂಥದ್ದು ಗೊತ್ತಿರುತ್ತೆ ಅಷ್ಟೇ ಅದ್ ಬಿಟ್ರೆ ಒಂದು ನೊಣ ನೋಯಿಸಿದವನಲ್ಲ ಬೇರೆ ಯಾರಿಗೂ ಕೂಡ ತೊಂದರೆಯನ್ನ ಕೊಟ್ಟವನಂತೂ ಅಲ್ವೇ ಅಲ್ಲ ಮಳೆ ಬರೋದನ್ನ ಒಂದು ವಾರಕ್ಕೆ ಮುಂಚೆನೆ ಹೇಳಬಲ್ಲ ನೆಕ್ಸ್ಟ್ ಮಳೆ ಬರುತ್ತೆ ಅಂತಂದ್ರೆ ಈಗ್ಲೇನೆ ಅವನು ಹವಾಮಾನ ಯಾವ ರೀತಿ ಇರುತ್ತೆ ಅನ್ನುವಂಥದ್ನ ಈಗ್ಲೇನೆ ಹೇಳ್ತಾ ಹೋಗ್ತಾನೆ ನಿಂತ ನೀರಿಗೆ ಹರಿಯೋದಕ್ಕೆ ಕಾಲುವೆ ತೋಡಬಲ್ಲ ಇಲ್ಲಿ ನಿಂತಿರುವಂತ ನೀರಿಗೆ ಮುಂದೆ ಹೋಗ್ಲಿ ಬೇರೆಯವ್ರಿಗೂ ಕೂಡ ಅನುಕೂಲ ಆಗ್ಲಿ ಅಂತ ಹೇಳಿ ಅಲ್ಲಿಗೆ ಕಾಲುವೆಯನ್ನ ತೋಡಕು ಕೂಡ ರೆಡಿ ಇರ್ತಾನೆ ಹಕ್ಕಿ ಹಾಡಿನ ಅರ್ಥ ಹೇಳಬಲ್ಲ ಇವನು ಪ್ರಕೃತಿ ಪ್ರೇಮಿ ಆಗಿರೋದ್ರಿಂದ ಯಾವಾಗ್ಲೂ ಕೂಡ ಇವನು ಹೊಲ ಗದ್ದೆ ಅಲ್ಲೇ ವಾಸ ಮಾಡೋದ್ರಿಂದ ಅಲ್ಲಿ ಸುತ್ತಮುತ್ತ ಪ್ರಕೃತಿಲಿ ಏನೇನ್ ನಡೆಯುತ್ತೆ ಅದೆಲ್ಲ ಕೂಡ ಅವನಿಗೆ ಗೊತ್ತಿರುತ್ತೆ ಕಾಡಿನ ಪ್ರೇಮಿ ಆಗಿರೋದ್ರಿಂದ ಯಾವ ಅಕ್ಕಿ ಯಾವ ಟೈಮಲ್ಲಿ ಹೆಂಗ್ ಕೂಗುತ್ತೆ ಅನ್ನುವಂಥದ್ ನಾ ಹೇಳ್ತಾ ಹೋಗ್ತಾನೆ ಹೂವಿಗೆ ಬೀಳುವ ಕನಸು ಹೇಳಬಲ್ಲ ಹೂಗೆ ಬೀಡುವಂತ ಕನಸು ಕೂಡ ಅವನು ಹೇಳ್ತಾ ಹೋಗ್ತಾನೆ ಅಂತ ಅಷ್ಟು ಸೂಕ್ಷ್ಮ ಮನಸ್ಸಿನವನು ಅಂದ್ರೆ ಪ್ರಕೃತಿ ಪ್ರೇಮಿ ವಿಸರ್ಗದಲ್ಲಿ ತಾನು ಒಬ್ಬ ಅನ್ನುವಂಥದ್ನ ಇಲ್ಲಿ ಹೇಳ್ತಾ ಹೋಗ್ಬೋದು ಇನ್ನೇನಪ್ಪಾ ಅಂದ್ರೆ ಕೈ ಬೆರಳಿಲ್ಲದೆ ಎಣಿಸೋದಿಕ್ಕೆ ಬರೋದೇ ಇಲ್ಲ ಇನ್ನೇನಪ್ಪ ಒಂದು ಒಂದು ವೀಕ್ನೆಸ್ ಅಂತಂದ್ರೆ ಅದಕ್ಕೋಸ್ಕರನೇ ಅವನ ಬೆಪ್ತಕಡಿ ಕಡಿ ಅನ್ನುವಂಥದ್ದು ಕೈ ಬೆರ್ಲಿಲ್ಲದೆ ಅವನಿಗೆ ಎಣಸೋದಕ್ಕೆ ಬರೋದೇ ಇಲ್ಲ ಇದನ್ನ ನಾವು ಬರಿಬೇಕಾಗುತ್ತೆ ಇಲ್ಲಿ ಇದು ನಾಲ್ಕು ಮಾರ್ಕ್ಸ್ ಯಾವಾಗ್ಲೂ ಕೂಡ ಕೇಳುವಂಥದ್ದು ದೊಡ್ಡವನು ಬಂದು ಸರದಾರ ಸೋಮಣ್ಣ ಎರಡನೇವನು ಸಾವುಕಾರ ಕಾಮಣ್ಣ ಮೂರನೇವನು ಬೋಳೆ ಶಂಕರ ಅವ್ರ ಪರಿಚಯ ಅಂತಂದ್ರೆ ಇವರೆಲ್ಲನು ಕೂಡ ನೀವು ಬರೀಬೇಕಾಗುತ್ತೆ ಮತ್ತೆ ಬೋಳೆ ಶಂಕರನ ವಿಶೇಷ ಏನಪ್ಪಾ ಅಂತಂದ್ರೆ ಪ್ರಕೃತಿಯಲ್ಲಿ ಆಗುವಂತದ್ದೆಲ್ಲನು ಕೂಡ ಹೇಳ್ತಾ ಹೋಗ್ತಾನೆ ಆದ್ರೆ ಲೆಕ್ಕಕ್ಕೆ ಹೇಳಿದ್ರೆ ಮಾತ್ರ ಬೆರಳಿಲ್ದೆ ಏಳ್ಸೋದಕ್ಕೆ ಬರೋದಿಲ್ಲ